ಹಲೋ ನಮಸ್ಕಾರ ಸರ್. ಇಲ್ಲೇ ನಾನು ಕರ್ನಾಟಕದವನು ಸರ್. ನಾನು ನಿಮ್ ಫೋನ್ ನಂಬರ್ ಸಿಕ್ತಾ ನಂಗೆ ಇಂಟರ್ನೆಟ್ ನಲ್ಲಿ, ಹೀಗಾಗಿ ನಿಮ್ ಜೊತೆ ಮಾತಾಡ್ಬೇಕಂತ ಫೋನ್ ಹಚ್ಚಿದ್ದೆ ಸರ್. ನಿನ್ನೆ ನೀವು ಒಂದು ವಿಡಿಯೋ ಹಾಕಿದ್ರಿ ಸರ್, ಅದರಲ್ಲಿ ಈಗ ಕಿಚ್ಚ ಸುದೀಪಿನ ಫ್ಯಾನ್ಸ್ ಗಳು ಏನೇನೆಲ್ಲ ಮಾಡಿದ್ದಾರೆ ಅಂತ ತೋರಿಸಿದ್ರಿ ಸರ್. ನೀವು ಫ್ರಮ್ ವೆರಿ ಡೇ ಒನ್ ನಾನು ನಿಮ್ಮ ಇದನ್ನ ಫಾಲೋ ಮಾಡ್ತಿದ್ದೇನೆ ಸರ್. ನೀವು ರಮ್ಮಿ ಬಗ್ಗೆ ಏನೇನು ಹೇಳ್ತಿದ್ದೀರಾ, ಏನೇನ್ ಮಾಡ್ತಿದ್ದೀರಾ, ಹೋರಾಟಗಳನ್ನ ಮಾಡ್ತಿದ್ದೀರಾ ಸರ್. ಇದರಲ್ಲಿ ನಿನ್ನೆ ಅದು ಅವರೆಲ್ಲ ಮಾಡಿದ್ದು, ನಿಮ್ಮ ಮಗಳ ಪಿಕ್ಚರ್ ಅನ್ನ ತಗೊಂಡು ಹಂಗೆ ಎಡಿಟ್ ಮಾಡಿದ್ದು, ಅದನ್ನೆಲ್ಲ ನೋಡಿ ಬಹಳ ಡಿಸ್ಟರ್ಬ್ ಆಗ್ತದೆ ಸರ್ ಮನಸ್ಸಿಗೆ. ಚಿಂತೆ ಮಾಡ್ಬೇಡ, ಇವನು ಮಕ್ಕಳಿಗೆ ನನ್ ಮಗಳಿಗೆ ಬೇಜಾರಾಗ್ಲಿಲ್ಲ, ನಿನ್ಗೆ ಯಾಕೆ ಬೇಜಾರಾಗತ್ತೆ? ಸುಮ್ನೆ ಇದನ್ನ ಯಾಕೆ ಗೊತ್ತಾ ಮಾಡ್ತಾ ಇರೋದು? ಕರ್ನಾಟಕದಲ್ಲಿ ಇವಾಗ ನೋಡು, ನಿನ್ನ ಮಗುಗೆ ಆದಷ್ಟು ದುಃಖ ಆಗ್ತದೆ ನಿಂಗೆ ಅಲ್ವಾ? ಸರ್ ಸರ್ ಇಲ್ಲ ಸರ್, ಈಗ ನೀವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಿಮ್ಮ ವಿಷನ್ ಕ್ಲಿಯರ್ ಇದೆ ಸರ್. ಅದು ಗೊತ್ತಾಯ್ತು ಬಂದರು, ಇವಾಗ ಅದನ್ನ ನೋಡಿ ಏನ್ ಅನ್ನಿಸ್ತು ನಿಂಗೆ? ನಿನ್ ಮಗುಗ ಆದಷ್ಟೇ ದುಃಖ ಆಯ್ತಲ್ಲ, ಇನ್ನು ನಿನ್ ಮಗುಗೆ ಆಗಿದ್ರೆ ಇನ್ನೂ ಜಾಸ್ತಿ ದುಃಖ ಆಗುತ್ತೆ ಅಂತ ಒಂದು ಡಿಸಿಷನ್ ಬಂದ ಅಹೋರಾತ್ರ. ಅಹೋರಾತ್ರನಿಗೆ ಅಹೋರಾತ್ರನ ಮಕ್ಕಳು ಅಹೋರಾತ್ರನಿಗಿಂತ 100 ಪಟ್ಟು ಸ್ಟ್ರಾಂಗ್ ಇದಾರೆ, ಅವ್ರಿಗೇನ್ ಅನ್ಸೋದಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಅನೇಕ ಜನ ಈ ರೀತಿ ದುಃಖ ಅನ್ಯಾಯನ ಎತ್ತಿ ತೋರಿಸಿದ ತಕ್ಷಣ ಮನೆ ಹೆಣ್ಮಕ್ಳವರೆಗೂ ಬರುವಂತ ಈ ಹೇಡಿಗಳ ಎದುರಿಸ್ಬೇಕಾಗತ್ತಲ್ಲ, ಅದಕ್ಕೊಂದು ರಸ್ತೆ ಹೊಡ್ಕೋಣ ಅಂತ ರಮ್ಮಿ ಹೋರಾಟದ ನಡುವೆ ಇನ್ನೊಂದು ಹೋರಾಟಕ್ಕೆ ಇಳಿದ ಅಹೋರಾತ್ರ. ಏನು ಅಂದ್ರೆ, ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ಇನ್ನು ಮುಂದೆ ಅತ್ಯಾಚಾರಗಳಾಗಬಾರ್ದು ಅಂದ್ರೆ ಪ್ರೋಆಕ್ಟಿವ್ ಡಿಸಿಷನ್ ತಗೋಬೇಕು, ರಿಯಾಕ್ಟಿವ್ ಅಲ್ಲ. ಅತ್ಯಾಚಾರ ಆದ ನಂತರ ಒದ್ಲಾಡೋದಕ್ಕಿಂತ ಇಂಥ ಮಾತುಗಳು, ಹೆಣ್ಣಿನ ಬಗ್ಗೆ ಅಶ್ಲೀಲ ನಡೆ ಯಾರಲ್ಲಿ ಬಂದಿದೆಯೋ ಅದನ್ನ ಅಲ್ಲೇ ಖಂಡಿಸುವಂತಹ ನ್ಯಾಯ ರೀತಿಯಲ್ಲಿ ಲೀಗಲ್ ಆಗಿ ಅಲ್ಲೇ ಖಂಡಿಸುವಂತಹ ಒಂದು ನಿರ್ಧಾರಕ್ಕೆ ಬಂದು ಅದನ್ನ ಹಾಕಿದ್ದಷ್ಟೇ ವಿನಃ ಇವನ ಮಕ್ಕಳಿಗೆ ಯಾವುದೇ ರೀತಿ ಸ್ಟ್ರಾಂಗ್ ಇದಾರೆ, ಅವರಾತ್ರನಷ್ಟೇ ಸ್ಟ್ರಾಂಗ್ ಇದಾರೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅದೇ ರೀತಿ ಬೆಳೆದಿದ್ದಾರೆ. ನಮ್ ತಾಯಿ ನಮ್ಮನ್ನೆಲ್ಲ ಮೃದುವಾಗಿ ಬೆಳೆಸಿದ್ರು, ಆದ್ರೆ ಇವನ ಮಕ್ಕಳನ್ನ ಇವನು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸಿದ. ಹಾಗಾಗಿ ಅವ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ. ನೀನ್ ಚಿಂತೆ ಮಾಡ್ಬೇಕಾದ್ರೆ ಕರ್ನಾಟಕದ ಇನ್ನು ಮುಂದೆ ನೀವೆಲ್ಲ ಯಾರಾದ್ರೂ ಕಷ್ಟವನ್ನ ತಪ್ಪನ್ನ ಎತ್ತಿ ತೋರಿಸಿದ್ರೆ ಮನೆವರೆಗೂ ಬರ್ತಾರಲ್ಲ, ಇವ್ರನ್ನ ಎದುರಿಸೋದು ಕಲ್ತ್ಕೊಳ್ಳೋಕೆ ಒಂದು ಪಾಠಶಾಲೆಯಾಗಿ ಹಾಕಿದ್ದ ಅದನ್ನ. ಡೆಫಿನೆಟ್ಲಿ, ಆದ್ರೆ ನಾನ್ ಒಂದ್ ಮಾತಾಡ್ತೀನಿ, ನಿನ್ನೆ ನೀವು ವಿಡಿಯೋ ಹಾಕಿದ ಮೇಲಿಂದ ಎಷ್ಟೊಂದು ನಮಗ್ ವೈಯಕ್ತಿಕವಾಗಿ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಅಂದ್ರೆ ಇಷ್ಟು ವಿಕೃತ ಮನಸ್ಸುಗಳು ಇಲ್ಲಿವೆ ಅಂತ. ಹೌದು, ಅದ್ರ ಮಧ್ಯೆ ಬದುಕ್ತಾ ಇದೀವಲ್ಲ, ಅದನ್ನ ತಡೆಗಟ್ಟಬೇಕು ವಿನಃ ನೀನು ಭಯ ಬಿದ್ರೆ ಹೆಂಗಪ್ಪ? ಡೆಫಿನೆಟ್ಲಿ ನೋಡ್, ಇವ್ರಿಗೇನ್ ಭಯ ಬೀಳ್ಬೇಕಾದಂತ ಅವಶ್ಯಕತೆನೆ ಇಲ್ಲ ಸರ್. ಆಮೇಲೆ ಎರಡನೇದ್ ಹೇಳ್ಬೇಕಂದ್ರೆ, ದಯವಿಟ್ಟು ನೀವು ಇದ್ರ ವಿರುದ್ಧ ಒಂದು ಆಕ್ಷನ್ ತಗೋಬೇಕು. ಇಲ್ಲಂತಂದ್ರೆ ಇದು ಏನ್ ನಿಮ್ದು ಒಂದು ಒಳ್ಳೆ ಕೆಲಸ ಇದೆಯಲ್ಲ, ಇಲ್ಲಿ ನಾವೇ ಸೋತಾಗುತ್ತೆ. ಆಕ್ಷನ್ ತಗೋಣ, ಜನಗಳ ಹಿತದೃಷ್ಟಿಯಿಂದ ಆಕ್ಷನ್ ತಗೊಳ್ತಾನೆ. ಅಂದ್ರೆ ಕರೋನಾ ಟೈಮಲ್ಲಿ ಪೊಲೀಸ್ ಅವರೆಲ್ಲ ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ, ಮನೆಗೂ ಹೋಗ್ತಾ ಇಲ್ಲ ಅಂತ ಅವ್ರಿಗೆಲ್ಲ ತೊಂದರೆ ಮಾಡದ್ಬೇಡ, ಆಕ್ಷನ್ ತಗೊಳ್ಳೋಣ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆದ್ರೆ ನೀವೆಲ್ಲ ಎತ್ತು ನಿಂತ್ಕೋಬೇಕು, ಜನ ಎಲ್ಲ ಸಿದ್ಧರಿರ್ಬೇಕು. ನೋಡು, ಇಂತ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಾಗ ಮೇಲ್ಬಿದ್ದು ನಮ್ ಮೇಲ್ ಬರ್ಲಿ, ಮಕ್ಕಳ ಮೇಲೆ ಬರುವಂತ ಕೆಟ್ಟ ಸಂಸ್ಕಾರ. ಅದಕ್ಕಾಗಿನೇ ನಾನು ಒಂದು 10 ದಿನದಿಂದ ಒಂದು ಮೂಮೆಂಟ್ ಅನ್ನ ಚಾಲು ಮಾಡಿದ್ದೀನಿ ನಿಮ್ಗೋಸ್ಕರ. ನೀವು ಯಾವ್ದೇ ಒಂದು ವಿಡಿಯೋ ಹಾಕಿದ್ರು ಕೂಡ, ಯಾವ್ದೇ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ವಿಡಿಯೋ ಹಾಕಿದ್ರು ಕೂಡ ತಳಗಡೆ ವಿ ಆರ್ ವಿತ್ ಯು ಅಹೋರಾತ್ರ ಸರ್ ಅಂತ ಹಾಕ್ತದೆ. ಸೊ ದಟ್ ದ ನೆಗೆಟಿವ್ ಥಿಂಗ್ಸ್ ಶುಡ್ ಬಿ ಓವರ್ಕಮ್ಡ್ ಬೈ ದ ಪಾಸಿಟಿವ್ ಥಿಂಗ್ಸ್. ಟೆಕ್ನಿಕಲಿ ನಿಮ್ಮಷ್ಟು ಸ್ಟ್ರಾಂಗ್ ಇಲ್ಲ ಅಹೋರಾತ್ರ, ಟೆಕ್ನಿಕಲಿ ನಿಮ್ಮಷ್ಟು ಬುದ್ಧಿವಂತ ಅಲ್ಲ. ನೀವೇನ್ ಮನಸ್ಸಿಗೆ ಒಳ್ಳೇದು ಅನ್ಸಿದ್ರೆ ಅದೆಲ್ಲ ಮಾಡಿ, ಬಟ್ ಧೈರ್ಯವಾಗಿ ಶೇರ್ ಮಾಡೋ ಶಕ್ತಿ ಆದ್ರೂ ಇದೆಯಲ್ಲ ನಿಮ್ಗೆ ಪಾಪ, ಧೈರ್ಯವಾಗಿ ಶೇರ್ ಮಾಡ್ತಾ ಇದ್ರಲ್ಲ ನೀವು ಕರ್ನಾಟಕದಲ್ಲೇ ಇದ್ಕೊಂಡು. ನಾಳೆ ಯಾರಾದ್ರೂ ಬಂದು ನಿಮ್ಮನ್ನ ಯಾಕೋ ಶೇರ್ ಮಾಡದೆ ಅಂತ ಮನೆಯವ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೆದರ್ತಾ ಇಲ್ವಲ್ಲ ನೀವು, ಅದು ಖುಷಿ. ಇವಾಗ ಈ ವಿಡಿಯೋನ ನಿನ್ನ ಈ ಶಾಸ್ತ್ರ ತೇಜದಿಂದ ಮಾತಾಡಿರೋ ನಿನ್ನ ಈ ಆಡಿಯೋನ ಹಂಚ್ಕೋಬೋದಪ್ಪಿ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ, ವೈ ನಾಟ್, ಡೆಫಿನೆಟ್ಲಿ ಹಂಚ್ಕೊಳ್ಳಿ. ಓಕೆ ಬಂಗಾರ, ತುಂಬಾ ಸಂತೋಷ, ಹಂಚ್ಕೋತೀನಿ ಸರ್. ಇವರು ಸರ್ ಪ್ರತಿಯೊಬ್ಬರು ಇವರ ಮೆಂಟಾಲಿಟಿನ ನೋಡ್ಲಿಕ್ಕೆ, ಈಗ ವಿ ಆರ್ ವಿತ್ ಯು ಅಹೋರಾತ್ರ ಸರ್ ಅಂತ ಹೇಳಿ ಎಷ್ಟೋ ಜನ ಈಗ ನಿಮ್ ಕಮೆಂಟ್ಸ್ ವಿಡಿಯೋ ಕೆಳಗಡೆ ಬರೀತಿದ್ದಾರೆ ಸರ್. ಅದ್ರ ಜೊತೆ ಜೊತೆಗೆ ಇದರಿಂದ ಒಂದು ಸ್ಟ್ರಾಂಗ್ ಆದಂತ ಮೆಸೇಜ್ ಹೋಗ್ಲೇಬೇಕು ಸರ್ ಸಮಾಜಕ್ಕೆ. ಬಿಕಾಸ್ ದಿಸ್ ಇಸ್ ಟೂ ಮಚ್. ಯಾರಾದ್ರೂ ಒಂದು ಹೆಣ್ಮಕ್ಳ ಮೇಲೆ ಈ ರೀತಿ ಅಶ್ಲೀಲವಾಗಿ ಈ ಕೀಳು ಮಟ್ಟಿ ಹೋಗ್ತಾರೆ. ಈ ಹೋರಾಟ ಇವನು ಶುರು ಮಾಡಿದ್ದೆ ಒಬ್ಬಂಟಿ ಹೋರಾಟ ಅಂತ. ಇದಕ್ಕೇನು ಇದು ಹುಲ್ಕಡ್ಡಿ ಲೋಗೋ ಅಂತ ಹೋರಾಟ ಇದು.
ಇದು ಇದಕ್ಕೆಲ್ಲ ನೂರಾರು ಜನ ಬೇಕಾಗಿಲ್ಲ. ಯಾಕೆ ಗೊತ್ತಾ, ಒಬ್ಬನೇ ಮಾಡಿದ್ದು. ಯಾಕಂದ್ರೆ ವೃಕ್ಷ ರಕ್ಷಾ ಇದೆ ಕರ್ನಾಟಕದ, ಎಲ್ಲ ವೃಕ್ಷಗಳನ್ನ ಕಾಪಾಡಬೇಕು ಅಂದ್ರೆ ಕರ್ನಾಟಕದ ಅಟ್ಲೀಸ್ಟ್ ಊರಿಗೆ 100 ಜನ ಬೇಕಾಗುತ್ತೆ ವೃಕ್ಷ ರಕ್ಷಕರು. ಇದ್ರೆ ಇದಕ್ಕಾದ್ರೆ ಒಬ್ಬನೇ ಸಾಕು ಅಂತ ನಾವು ಇಳಿದಿದ್ದು. ಆದ್ರೆ ಇವರು ಫ್ಯಾಮಿಲಿ ಮೇಲ್ ಬಂದ್ಬಿಟ್ರಲ್ಲ, ಅದಕ್ಕೂ ಹೊರಡೋಣ. ಇನ್ನು ನಮ್ಮ ರಸ್ತೆ ರಸ್ತೆಯಲ್ಲಿ ರಕ್ಷಕರಾಗ್ಬೇಕು. ರಸ್ತೆ ರಸ್ತೆಯಲ್ಲಿ ಯಾರಾದ್ರೂ ಹೆಣ್ಣಿನ ಬಗ್ಗೆ ಅಶ್ಲೀಲತೆಯಿಂದ ಅಸಭ್ಯವಾಗಿ ನಡ್ಕೊಂಡ್ರೆ ನಾವು ನಾವು ಮಹಿಳಾ ರಕ್ಷಾ ಶುರು ಮಾಡೋಣ. ಮಹಿಳಾ ರಕ್ಷಾ ಅಂದ್ರೆ ನಾವು ಆ ಪವಿತ್ರ ಹೆಣ್ಣಿನ ಸೃಷ್ಟಿ ಇದೆಯಲ್ಲ ಅದಕ್ಕೆ ಅವಮಾನ ಆಗದಂಗ್ ನೋಡ್ಕೋಬೇಕು. ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಸೀದಾ ಹೋಗಿ ಅವ್ರಿಗೆ ತಗ್ಗಟ್ಟಾದ ಕೇಸ್ ನ ದಾಖಲೆ ಮಾಡಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರನ್ನ ಸಬ್ಮಿಟ್ ಮಾಡಿಸಿ ಇನ್ನೊಂದ್ ಮುಂದೆ ಅಯ್ಯೋ ಇದು ಈ ರೀತಿ ಬೈದ್ರೆ ಇದೊಂದು ದೊಡ್ಡ ಕೇಸ್ ಅಪ್ಪ ಅನ್ನೋದನ್ನ ಕ್ರಿಯೇಟ್ ಮಾಡೋಣ, ಅವೇರ್ನೆಸ್ ಜಾಗೃತಿ ಮಾಡೋಣ. ಇವ್ರು ಯಾರಿಗೂ ಗೊತ್ತಿಲ್ಲ ಅಸಭ್ಯ ಅವಾಚ್ಯ ಹೆಣ್ಣಿನ ನಿಂದೆ ಮಾಡುವಂತಹ ಬೈಗಳಕ್ಕೆ ನಮ್ಮ ಸಂವಿಧಾನದಲ್ಲಿ ದೊಡ್ಡ ಶಿಕ್ಷೆಗಳಿದೆ. ಆ ಶಿಕ್ಷೆಗಳ ಭಯ ಇದ್ದಿದ್ರೆ ಇವ್ರು ಯಾರು ಈಗ ಮಾತಾಡ್ತಿರ್ಲಿಲ್ಲ. ಒಂದು ಆರ್ಗನೈಸೇಷನ್ ಹೆಸರು ಹೇಳ್ಕೊಂಡು ಬಾಯಿಗೆ ಬಂದಂಗ ಮಾತಾಡ್ತಾರಲ್ಲ ಇವರು, ಇವ್ರನ್ನ ಇವ್ರಿಗೆ ಆ ಆರ್ಗನೈಸೇಷನ್ ಆ ಅಭಿಮಾನಿ ಸಂಘಕ್ಕೆ ಒಂದು ಜವಾಬ್ದಾರಿ ಇರ್ಬೇಕು. ಒಂದು ಇದು ನಮ್ಮ ಅಭಿಮಾನಿ ಸಂಘ ಅಲ್ಲ ಅಂತ ಪ್ರೂವ್ ಮಾಡ್ಬೇಕು. ಅದು ಅವ್ರ ಬ್ಯಾಡ್ ಲಕ್ ಏನು ಅಂದ್ರೆ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಎಲ್ಲ ಅದೇ ಲಕ್ಷಣಗಳು. ಇನ್ನು ಅಧಿಕಾರದಲ್ಲಿರೋರೆ ಹಿಂಗಿದ್ರೆ ಇನ್ನು ಇವ್ರನ್ನ ಹೆಂಗ್ ತಡಿಯಕಾಗುತ್ತೆ? ಒಬ್ಬನ ಕೈಲಿ ಏನೋ ಸಾರಿ ಎಳಿಸ್ಬಿಟ್ರು, ಅದ್ ರಾಜ್ಯಾಧ್ಯಕ್ಷನೇ ಫೋನ್ ಮಾಡಿ ಅವನೇ ಹೇಳ್ದ, ಇಂಥವ್ರು ಫೋನ್ ಮಾಡಿ ಸಾರಿ ಹೇಳು ಅಂದ್ರು ಹೇಳ್ದ. ಹೇಳಿದ ಮಾರನೇ ದಿವಸನೆ ಅವನು ಎಷ್ಟು ಅಶ್ಲೀಲವಾಗಿ ಹಾಕಿದಾನೆ ಅಂದ್ರೆ ಫೇಸ್ಬುಕ್ ಅಲ್ಲೂ ನಿಮ್ಗೆ ತೋರ್ಸಕ್ಕಾಗಲ್ಲ. ಅದು ನೀವು ಇಮ್ಯಾಜಿನ್ ಮಾಡ್ಕೋಗಲ್ಲ. ಇಟ್ ಈಸ್ ಲೈಕ್ ಎ ಕಾಮೆಂಟ್ರಿ, ವಿಜುವಲ್ ಕಾಮೆಂಟ್ರಿ ಆಫ್ ಎ ಲಿಟರಲ್ ರೇಪ್. ಆ ರೀತಿ ಪೋಸ್ಟ್ ಹಾಕಿದಾನೆ. ವಿ ಆರ್ ವೆರಿ ಮಚ್ ಅವೇರ್ ಆಫ್ ದೀಸ್ ಮೆಂಟಾಲಿಟೀಸ್. ಅಂಡ್ ಇನ್ನೊಂದ್ ಮಾತು, ಇನ್ನೊಂದ್ ಮಾತನ್ನ ನಿಮ್ಗೆ ಹೇಳ್ತೀನಿ ಸರ್. ಇವರು ಈ ಒಂದು ಮೂಮೆಂಟ್ ನಲ್ಲಿ ಹೋರಾತ್ರ ಒಬ್ನೇ ಇಲ್ಲ ಸರ್. ನಿಮ್ ಹಿಂದೆ ನಾವು ನಮ್ಮಂತ ಎಲ್ಲ ಯುವಕರು ನಿಂತಿದ್ದೀವಿ. ಇನ್ನು ಮುಂದೆ ಇದನ್ನ ಸರ್ ಸಮರ್ಥ ರಾಮದಾಸ್ ಅವರು, ಹರಿಗೋವಿಂದ ಸಿಂಗ್ ಅವರು ಕಾಶ್ಮೀರದಲ್ಲಿ ಈ ದೇಶದ ವಾತಾವರಣ ಹೇಳಿದ ಮೇಲೆ ಸಮರ್ಥದಾಸರು ರಾಮದಾಸರ ಖಡ್ಗ ಹೆಂಗಿತ್ತು ಗೊತ್ತಾ? ದೇವ್ರ ಪುಣ್ಯ ಮಾಡಿದಾನ ಏನೋ ಅಹೋರಾತ್ರ ಇವನು ಆ ಖಡ್ಗನ ಮುಟ್ಟುವ ಭಾಗ್ಯ ಸಜ್ಜನಗಡದಲ್ಲಿ ಸಿಕ್ತು. ಆ ಖಡ್ಗ ಇದೆಯಲ್ಲ ಹೆಂಗಿದೆ ಅಂದ್ರೆ, ಅವರು ಊರುಗೋಲ್ ಇತ್ತಲ್ಲ, ಊರುಗೋಳು ಒಳಗಿದೆ ಖಡ್ಗ. ಅದೆಷ್ಟು ಪವಿತ್ರವಾಗಿದೆ ಅಂದ್ರೆ, ಅವರು ಶಿವಾಜಿ ಸೈನ್ಯಕ್ಕೆ ಸೇರ್ಬೇಕು ಅಂದ್ರೆ 1000 ಸೂರ್ಯ ನಮಸ್ಕಾರ ಮಾಡೋ ಶಕ್ತಿ ಇರ್ಬೇಕು ಅಂತ ನಿಯಮ ಇಟ್ಟವರು. ಇರ್ಲಿ, ಹೆಣ್ಣಿನ ರಕ್ಷಣೆ ಮೊದಲ ನಿಯಮ ಆಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಹೋಗಿ ಹಳ್ಳಿ ಹಳ್ಳಿಯು ವ್ಯಾಯಾಮ ಮಾಡಿ ಅಂತ ಹೇಳಿದ್ರು. ದೇಹದ ಶಕ್ತಿ ಹಾಗೂ ರಾಮನ ಭಕ್ತಿಯ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋಣ ಅಂತ ಹೇಳಿದ್ರು. ಅದನ್ನೇ ಮಾಡೋಣ. ಇವ್ರನ್ನೆಲ್ಲ ನೋಡಿದ್ರೆ ಅದ್ಯಾಕೋ ಕಂಪ್ಲೀಟ್ಲಿ ಅಪೋಸಿಟ್ ಇದೆ. ಇಲ್ಲ ಇಲ್ಲ ಇಲ್ಲ, ಇವಾಗ ಅದನ್ನೇ ಮಾಡೋಣ. ಹೆಣ್ಣಿನ ಗೌರವ ನಮ್ಮ ಮೊಟ್ಟ ಮೊದಲ ಗುರಿ ಆಗ್ಬೇಕು. ಯುವಕರ ಶಕ್ತಿ ಅಂದ್ರೆ ಹೆಣ್ಣಿನ ಭಕ್ತಿ, ಹೆಣ್ಣಿನ ಬಗ್ಗೆ ಗೌರವ ಬರಬೇಕು. ಅವಾಚ್ಯ ಶಬ್ದಗಳು ಬಂದಿದೆ ಅಂದ್ರೆ ಅದಕ್ಕೆ ನಮ್ಮ ಸಂವಿಧಾನದ ಶಿಕ್ಷೆಗಳಾಗ್ಬೇಕು. ಆವಾಗ ನಮ್ಮ ಕರ್ನಾಟಕ ಸಂಸ್ಕಾರಿ ಆಗತ್ತೆ. ಈಗಲೂ ಸೌತ್ ಕೆನರಾದಲ್ಲಪ್ಪ ಎಂತ ದೊಡ್ಡ ಬೈಗುಳ ಅಂದ್ರೆ ಏನ್ ಮರಯ, ಏನ್ ಭಯಂಕರ ಮರಯ ಅಂದ್ರೆ ಸಾಕು ಅವ್ರಿಗೆ, ಅದೇ ದೊಡ್ಡ ಬೈಗುಳ. ಅವ್ರಲ್ಲಿ ಕೆಟ್ಟ ಬೈಗುಳ ಅನ್ನೋದಿಲ್ಲಪ್ಪ, ಅಮ್ಮ ಅಕ್ಕ ಇಂತ ಬೈಗುಳ ಇಲ್ಲ ಅಲ್ಲಿ. ಆ ಸಂಸ್ಕಾರ ಬರಬೇಕು ನಮ್ಮ ಕರ್ನಾಟಕ ಎಲ್ಲ. ಅದು ಎಷ್ಟು ಧೈರ್ಯನೋ ಇವ್ರಿಗೆ. ನಿಮ್ಮ ಕಾಲ್ ರೆಕಾರ್ಡ್ ಅನ್ನ ನಾನು ಕೇಳಿದೀನಿ ಸರ್. ಇವರು ಬಯೋ ಬೈಗಳನ್ನೆಲ್ಲವನ್ನೂ ಕೇಳಿದ್ದೀನಿ. ಇಲ್ಲ, ಇವನು ಪರ್ಸನಲ್ ಆಗಿ ಎಷ್ಟು ಬೇಕಾದ್ರೆ ನಿಂದೆ ಮಾಡಿ, ನೀನು ಕುರೂಪಿ, ನೀನು ಹಾಗೆ, ನೀನು ಸರಿ ಇಲ್ಲ, ನೀನು ಮೋಸಗಾರ, ನೀನು ಹುಚ್ಚ, ನೀನು ಏನ್ ಬೇಕಾದ್ರೂ ಬೈರ್ಲಿ ಬಿಡ. ಇವನು ನೀನು ಹಂಗೆ, ನೀನು ಏನ್ ಬೇಕಾದ್ರೂ ಬೈಲಿ. ಆದ್ರೆ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಯಾವ ರೌಡಿಸಮ್ ಇಷ್ಟಪಡಲ್ಲ ಗೊತ್ತಾ ಇದನ್ನ? ಏ ನಮ್ಮ ಇಂಟರ್ನ್ಯಾಷನಲ್ ರೌಡಿಸಮ್ ಅಲ್ಲಿ ಕೂಡ ಒಂದು ನೀತಿ ಇದೆ, ಹೆಣ್ಣು ಮಕ್ಕಳ ತಂಟೆಗೆ ಹೋಗ್ಬಾರ್ದು ಅಂತ. ಇಂಥದ್ದು ಒಂದು ಯಾವ ಸಂಸ್ಕಾರ ಕಣ ಇದು ಪಾಪ? ನಾವು ಚಿಕ್ಕ ಚಿಕ್ಕ ವಿಚಾರ ಮನ್ನಿತನ ನಾನು ಸುಮ್ ಕೂತಿದ್ದೆ. ನಿನ್ನೆ ನೋಡಿದ್ರೆ ಇದಕ್ಕಿಂತ ಅಸಹ್ಯವಾದ ಮತ್ತೊಂದ್ ಯಾವ್ದು ಇಲ್ಲ ಈ ದೇಶದಲ್ಲಿ. ಇದಕ್ಕಿಂತ ಅಸಹ್ಯವಾದ ಮತ್ತೊಂದ್ ಯಾವ್ದು ಇಲ್ಲ ಸರ್. ಟು ಬಿ ಫ್ರಾಂಕ್, ದಿಸ್ ಈಸ್ ಔಟ್ ಆಫ್ ಯುನೋ, ದೇ ಆರ್ ಕ್ರಾಸಿಂಗ್ ಈಚ್ ಅಂಡ್ ಎವ್ರಿ ಲಿಮಿಟ್. ಅದು ಅದು ಇದಕ್ಕೆ ಇದಕ್ಕೆ ನಿರ್ಬಂಧ ಆಗ್ಬೇಕು. ಪ್ರತಿಯೊಬ್ಬರು ಯಾವುದೇ ಅಭಿಮಾನಿ ಸಂಘದ ಹೆಸರಲ್ಲಿ ಇಂತಹ ದೌರ್ಜನ್ಯಗಳು ನಡೀಬಾರ್ದು.
ಇದು ನಾವು ಕರ್ನಾಟಕದ 7 ಕೋಟಿ ಜನ ಇದೀವೋ ನಾವು ಜಾಗೃತರಾಗಬೇಕು. ಹೆಣ್ಣು ಮಕ್ಕಳು ಸಾಕು ಈ ಕೆಲಸಕ್ಕೆ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಆಗ್ಬಿಟ್ರೆ ಯಾವುದು ನಡೆಯೋದಿಲ್ಲ. ಅದು ಎಷ್ಟು ಧೈರ್ಯನ ಗುಂಡಿಗೆ ಧೈರ್ಯ ಇವ್ರಿಗೆ. ಹೋಗ್ಲಿ, ನಮ್ಮ ಹೆಸರು ಹೇಳ್ಕೊಂಡು ಹಿಂಗೆ ಅನ್ಯಾಯ ನಡೀತಾ ಇದೆ ಅಂತ ಅನ್ನಿಸಿದ್ರೆ ಖಂಡಿಸೋದಿಲ್ಲ, ದಂಡಿಸೋದಿಲ್ಲ. ಯಾರಾದ್ರೂ ರಮ್ಯ ಆಡಬೇಡಿ ಅಂದ್ರೆ ಅವ್ರನ್ನ ಮಟ್ಟ ಹಾಕಕ್ ಪ್ರಯತ್ನ ಪಡೋ ಇವರು, ಅವ್ರ ಕಡೆಯಿಂದ ಒಬ್ಬ ಅವ್ರ ಹೆಸರು ಹೇಳ್ಕೊಂಡು ಒಂದು ಅನ್ಯಾಯ ನಡೀತಿದೆ ಅಂತ ಅಂದಾಗ್ಲೂ ಅವ್ರನ್ನ ಹಿಡಿದು ತಂದು ಪೊಲೀಸ್ ಗೊಪ್ಪಿಸುವಂತ ಧೈರ್ಯನೂ ಇವ್ರಿಗಿಲ್ಲ ನೋಡು. ಇದು ಯಾವ ರೀತಿ ಅಭಿಮಾನಿ ಸಂಘ ಕಣ? ಒಂದು ಕಡೆ ಆ ರಮ್ಮಿ ಬಗ್ಗೆ ಹೋರಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ಇವರೆಲ್ಲ ತಿಗಣೆಗಳ ತರ ಸೊಳ್ಳೆಗಳ ತರ ಹಿಂದೆ ಬಿದ್ದಿದ್ದಾರೆ. ಯಾವ ತಪ್ಪು ಹೇಳಿದೀನಿ ಹೇಳಪ್ಪಿ, ನೀನು ಯಾವ ತಪ್ಪು ರಮ್ಮಿ ಬಗ್ಗೆ ಹೋರಾಡೋದು ಹೇಳಪ್ಪಿ, ಯಾವುದೇ ಒಂದು ಜ್ಯೂಸಿನ ವಿರುದ್ಧ ಹೋರಾಡೋದು ಯಾವ ರೀತಿ ತಪ್ಪು ಹೇಳಪ್ಪಿ? ಸರ್, ಇವರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಸುದೀಪ್ ಸರ್ ವಿರುದ್ಧ ನಾವು ಹೋರಾಡ್ಲಿಕ್ಕೀವಿ ಅಂತ ಇವ್ರು ತಿಳ್ಕೊಂಡಿದ್ದಾರೆ. ಅದು ಇವರ ಇರೋ ಭ್ರಮಾಲೋಕ ಅಷ್ಟೇ. ಆದ್ರೆ ನಾವು ರಮ್ಮಿ ವಿರುದ್ಧ ಹೋರಾಡ್ಲಿಕ್ಕೀವಿ ಅಂತ ಹೇಳಿ ಇವ್ರಿಗೆ ಯಾರಿಗೂ ಅರಿವಿಲ್ಲ. ಇಲ್ಲ, ರಮ್ಮಿ ವಿರುದ್ಧ ಹೋರಾಡಿದಾಗ ಬೇರೆಯವ್ರಿಗೆಲ್ಲ ಯಾಕೆ ಉರಿ ಆಗ್ಬೇಕು ಹೇಳಪ್ಪಿ? ಡೆಫಿನೆಟ್ಲಿ ನೋಡಿ ಸರ್, ಅವ್ರಿಗೆ ಆಗ್ಬಾರ್ದು. ಆಮೇಲೆ ರಮ್ಮಿ ವಿರುದ್ಧ ಹೋರಾಡ್ಲೇಬೇಕು ಸರ್, ಇಂದಿನ ನಾಳೆ ಇದ್ರ ವಿರುದ್ಧ ನಾವು ಓವರ್ಕಮ್ ಮಾಡ್ಲೇಬೇಕು. ಲಕ್ಷಾಂತರ ನಿಲ್ಸಿ ಅದು ನಿಲ್ಸಿ ಅಂತ ಹೇಳ್ತಾರೆ. ಸಿಗರೆಟ್ ಅಡ್ವರ್ಟೈಸ್ಮೆಂಟ್ ಇಲ್ಲ, ಸಿಗರೆಟ್ ಮಾರ್ತಾ ಇದಾರೆ ಅಂತ ಇಟ್ಕೋ. ಸಿಗರೆಟ್ ಮೇಲೆ ಬರ್ದಿದೆ ಕ್ಯಾನ್ಸರ್ ಬೊಂಬೆ ಹಾಕಿದೆ. ಇನ್ನ ಜನಕ್ಕೆ ಇನ್ನೇನು ಅವೇರ್ನೆಸ್ ಮೂಡಿಸೋಕ್ ಸಾಧ್ಯ? ಹಾಗೆ ಎಲ್ಲದ್ರ ಮೇಲೂ ರಮ್ಮಿ ಮೇಲೂ ಒಂದು ಅವೇರ್ನೆಸ್ ಹಾಕ್ಬೇಕು. ಪ್ರತಿಯೊಂದು ಕೆಟ್ಟದ್ರ ಮೇಲೂ ಸರ್ಕಾರ ಒಂದು ಅವೇರ್ನೆಸ್ ಹಾಕಿ ಇದು ನಿಮ್ಗೆ ಹಾನಿಕರ, ನಿಮ್ಮ ಆನಂದಕ್ಕೆ ಹಾನಿಕರ, ನಿಮ್ಮ ಹಣಕ್ಕೆ ಹಾನಿಕರ ಅಂತ ಹಾಕಿ ಇದಕ್ಕೆ ಯಾರು ಜಾಹೀರಾತು ಕೊಡಬಾರದು ಅಂತ ಮಾಡ್ಬೇಕು ಅಂತ ಹೋರಾಡ್ತಾ ಇದ್ರೆ ಜಾಹೀರಾತು ಕೊಟ್ಟವರು ಕಷ್ಟ ಆಗೋಗಿ ಜಗಳಕ್ ಬರ್ತೀರಾ ಹೆಣ್ಣು ಮಕ್ಕಳ ವಿಚಾರಕ್ಕೆ? ಡೆಫಿನೆಟ್ಲಿ ಸರ್, ದಿಸ್ ಇಸ್ ಇದು ಬಹಳ ಅಶ್ಲೀಲವಾದದ್ದು. ಇದಕ್ಕಿಂತ ಕೀಳುಮಟ್ಟದ ಬೇರೆ ಯಾವುದು ಇದು ಅಲ್ಲಿ ಶಕ್ಯವೇ ಇಲ್ಲ. ಪಾಸಿಟಿವ್ ಕಾಲ್ ಅಪ್ಪಿ, ನಿಂದು ತುಂಬಾ ಖುಷಿ ಆಗತ್ತೆ. ಒಂದು ಸಾವಿರಾನೇ ಬಲ ಬರುತ್ತೆ. ಅಹೋರಾತ್ರ ಸಂವಿಧಾನವನ್ನ ಹೃದಯಾಂತರಾಳದಿಂದ ಗೌರವಿಸುತ್ತಾನೆ. ಆರಕ್ಷಕ ದಳಗಳ ಬಗ್ಗೆ ಹಾಡುಗಳು ಬರೆದಿದ್ದಾನೆ. ವಿಭೂತಿಗೆ ಉಪಮೆಯಾಗಿ, ವಿಭೂತಿಗೆ ರೂಪಕವಾಗಿ, ವಿಭೂತಿಗೆ ಹೋಲಿಸಿ ಬರೆದಿದ್ದಾನೆ ಅವರ ಸತ್ಕಾರ್ಯವನ್ನ. ಅವ್ರಿಗೆ ಯಾವ ಟೈಮಲ್ಲಿ ಅವ್ರಿಗೆ ಇದನ್ನ ತಿಳಿಸ್ಬೇಕು ಅವಾಗ ತಿಳಿಸ್ತಾನೆ. ಅವ್ರಿಗಿಂತ ಹೆಚ್ಚು ನಾವೇ ಅವ್ರಿಗೆ ಸಹಾಯ ಮಾಡಬೇಕು. ಇನ್ ಮುಂದೆ ಕ್ರೈಮ್ ಅನ್ನೋದು ಬಾಯಿ ಮಾತಲ್ಲಿ ತಡೆದ್ರೇನೆ ಮುಂದೆ ಆಗೋ ಕ್ರೈಮ್ ತಡೆಯುತ್ತೆ. ಬಹುಶಃ ಇಂಥವ್ರನ್ನ ಡೆಲ್ಲಿಯಲ್ಲಿ ತಡೆದಿದ್ದಿದ್ರೆ ನಿರ್ಭಯ ಮಗು ಉಳ್ಕೊಂಡ್ಬಿಡ್ತಿತ್ತು, ದ್ಯಾಮವ್ವ ಉಳ್ಕೊಂಡ್ಬಿಡ್ತಿತ್ತು, ಆಸಿಫಾ ಪಾಪ ಆ ಮಗು ಉಳ್ಕೊಂಡ್ಬಿಡ್ತಿತ್ತು. ಯಾರು ಯಾರಾದ್ರೇನೋ ಮುಗ್ಧ ಮಕ್ಕಳು, ಏನು ಮಕ್ಕಳು ಅರಳೇ ಇಲ್ದೇ ಇರೋಂತ ಮಕ್ಕಳ ಬಗ್ಗೆ ಅದು ಯಾವ ಧೈರ್ಯದಲ್ಲಿ ಇವನ್ ಮಗಳನ್ನ ಮಾತಾಡಿದ್ರಲ್ಲ, ಅದು ಹೇಗೆ ಮಾತಾಡೋದಂದೆ ಅಲ್ವೋ ಬೊಂಬೆಗಳೆಲ್ಲ ಮಾಡಿ ಹಾಕಿದ್ದಾರೆ. ಒಂದ್ ಕಡೆ ಯಾರನ್ನ ಅಭಿಮಾನಿಸ್ತೀನೋ ಆ ಹೀರೋ ಪಕ್ಕದಲ್ಲಿ ಕುತ್ಕೊಂಡು ಫೋಟೋ ಹಾಕೊಂಡು ಪ್ರೊಫೈಲ್ ಪಿಕ್ಚರ್ ಹಾಕೊಂಡಿರೋ ಹುಡುಗ ಒಂದ್ಸಲ ಸಾರಿ ಹೇಳಿ ಮತ್ತೆ ಅದೇ ಹುಡುಗ ಕ್ಷಮಿಸಲಾರದ ಫೋಟೋ ಹಾಕಿದಾನೆ ಅಂದ್ರೆ ಎಂಥ ಜನಗಳನ್ನ ಬೆಳೆಸ್ತಾ ಇದೀರಿ ನೀವು? ಎಕ್ಸಾಕ್ಟ್ಲಿ ಸರ್, ಇದ್ರ ಜೊತೆ ಇನ್ನೊಂದು ರಿಕ್ವೆಸ್ಟ್ ಇದೆ ಸರ್ ತಮ್ಮಲ್ಲಿ. ರಮ್ಮಿ ಇಸ್ ಜಸ್ಟ್ ಅ ಬಿಗಿನಿಂಗ್ ಸರ್. ರಮ್ಮಿ ಆದ ತಕ್ಷಣ ಸಮರ್ಥ ರಾಮದಾಸರು, ಬ್ರಹ್ಮಚೈತನ್ಯರು, ಈ ರೀತಿ ಲಕ್ಷಾಂತರ ದೊಡ್ಡ ದೊಡ್ಡ ಜನರ ವಿಚಾರಗಳನ್ನ ನಾವು ದೇಶದಲ್ಲಿ ಸಾರೋಣ ಸರ್. ದಿಸ್ ನೆಗೆಟಿವಿಟಿ ಶುಡ್ ಬಿ ಓವರ್ಕಮ್. ಶಿಶುನಾಳ ಶರೀಫರ್ ತಗೋ, ಯಾರು ಎಂತ ಮಹಾನುಭಾವರು, ಗುರು ಗೋವಿಂದರು ತಗೋ, ನಮ್ಮಲ್ಲಿ ಸಂಗೊಳ್ಳಿ ರಾಯಣ್ಣ ತಗೋ, ಯಾರ ಹೆಣ್ಣಿನ ಏಳಿಗೆಗಾಗಿ ನೃಪತುಂಗ, ದೊರೆ ನೃಪತುಂಗ, ನಿಮ್ಗೆ ಗೊತ್ತಾ ರಾಣಿ ಇದ್ರು, ಶಾಂತಲೆ, ಪುಲಿಕೇಶಿ, ಸತ್ತಾಶ್ರಯ ಪುಲಿಕೇಶಿ, ಏ ಎಂತ ಎಂತ ಮಹಾನುಭಾವರು ನಮ್ಮ ಕರ್ನಾಟಕದಲ್ಲಿ ಹೆಣ್ಣಿಗೆ ಗೌರವ ಕೊಡ್ಬೇಕು ಅಂತ ಹೇಳಿ ಹೋಗಿದ್ದಾರಪ್ಪಿ. ಹೋಗಪ್ಪಿ, ಏನಪ್ಪಿ ತುಂಬಾ ಏನು ನಿನ್ ಹತ್ರ ಮಾತಾಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಅದೇನೋ ಒಂಥರ ವಾಲಿಬಾಲ್ ಪ್ಲೇಯರ್ಗೆ ಸರ್ವರ್ ಸಿಕ್ಕಿದ್ರೆ ಹೇಗೆ ಹಿಟ್ಟರ್ ಹೊಡಿತಾನೋ ಹಂಗೆ ನಿನ್ನಂತ ಅವರು 100 ಜನ ಇದ್ರೆ ಸಾಕು ಕರ್ನಾಟಕನ ನಾವು ಸುಭದ್ರ ಮಾಡ್ಬಿಡ್ಬೋದು. ಸರ್ ಬರೀ 100 ಜನ ಅಲ್ಲ ಸರ್, ನಾನು ಜಸ್ಟ್ ಕಾಲ್ ಮಾಡಿದವನು, ನನ್ನಂಗೆ 1000 ಜನ ನಿಮ್ ಹಿಂದಿದ್ದಾರೆ ಸರ್. ನೀವು ಯು ಡೋಂಟ್ ವರಿ, ನಿಮ್ ಪ್ರತಿಯೊಂದು ಇದಕ್ಕೂ ನಾವು ಹೆಲ್ಪ್ ನಾವು ಸಪೋರ್ಟ್ ಮಾಡ್ತೀವಿ. ರೆಸ್ಪಾನ್ಸಿಬಿಲಿಟಿ ಇರಬೇಕು. ನೀ ಇವಾಗ ನಿನ್ ಮೇಲೆ ಎಷ್ಟು ನಂಬಿಕೆ ಇದೆ ಅಂದ್ರೆ ನೀನ್ ಯಾರಿಗೂ ಒಂದು ಕೆಟ್ಟ ಶಬ್ದ ಬಳಸದೆ ಬುದ್ಧಿ ಹೇಳೋ ಸಾಮರ್ಥ್ಯ ಹೊಂದಿದ್ಯಾ ಇಲ್ವಾಪಿ? ಓಕೆ, ನಿಮ್ ಭಾವನೆಗಳನ್ನ ಹೇಳಿ ಅಸಭ್ಯ ಭಾಷೆ ಒಂದು ಫೋಟೋಗಳನ್ನ ಪ್ರಾಮ್ ಮಾಡ್ತಾರಲ್ಲ, ಫೋಟೋಗಳನ್ನ
ಮುಖವಾಡ ಚೇಂಜ್ ಮಾಡ್ತಾರನೋ, ಯಾವ ಮಾನವೀಯತೆ ಇದೆಯೋ ಅದರಿಂದ ಏನು ಆಗಲ್ಲ ಅಂತ ಗೊತ್ತು. ಮಕ್ಕಳಿಗೆ ಧೈರ್ಯ ಇದೆ, ಮಕ್ಕಳು ಎದುರಿಸ್ಕೊಂಡ್ಬಿಡ್ತಾರೆ. ಹಳ್ಳಿಗಾಡಲ್ಲಿ ಏನಾಗುತ್ತೆ ಗೊತ್ತೇನೋ, ಹಳ್ಳಿಗಾಡಲ್ಲಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಹಳ್ಳಿಗಾಡಲ್ಲಿ ಏನಾಗುತ್ತೆ ಗೊತ್ತೇನೋ, ಹಲೋ, ಹಳ್ಳಿಗಾಡಲ್ಲಿ ಹೆಣ್ಣು ಮಕ್ಕಳು ತಲೆ ಎತ್ಕೊಂಡು ಓಡಾಡೋದು ಕಷ್ಟ ಆಗೋಗಿ ಏನಾದ್ರೂ ಮಾನಸಿಕವಾಗಿ ಜಿಗುಪ್ತೆ ಕೊಟ್ಟೋಗ್ತಾರೋ ಇಂಥ ಪರಿಸ್ಥಿತಿಗಾದ್ರೆ, ಯಾರ್ದಾದ್ರು ಹೆಸರಿಟ್ರೇನೆ ಡಿಸ್ಟರ್ಬ್ ಆಗ್ತಾರೆ. ಇದಕ್ಕೊಂದು ನಾವು ಸುಭದ್ರವಾಗಿ ನಾವೆಲ್ಲ ಪುರುಷ ಸಿಂಹಗಳಾಗಿ ನಿಂತ್ಕೋಬೇಕು. ನಮ್ಮ ಲೀಗಾಲಿಟಿಗೆ ಸಲ್ಯೂಟ್ ಹೊಡೆದು ಅಲ್ಲಿಂದಲ್ಲೇ ಹಿಡ್ಕೊಂಡೋಗಿ ಪೊಲೀಸ್ ಕೊಡ್ತಾ ಇರ್ಬೇಕು. ಇಂಥ ಮಾತು ಅಂದಿದ್ದಾನೆ, ಮೊಬೈಲ್ಗಳಿದೆ, ಪ್ರೂಫ್ ಇಟ್ಕೋಬೇಕು. ಜಸ್ಟ್ ಒಂದು ಮಾತು ಅಂದ ಮಾತ್ರಕ್ಕೆ ಅವಾಗ ಅವ್ರ ತಂದೆ ತಾಯಿನ ಕರೆಸಿ, ಪೊಲೀಸ್ ಅವ್ರು ಪಾಪ ಅವ್ರೇನು ಇಮಿಡಿಯೇಟ್ಲಿ ಆಕ್ಷನ್ ತಗೊಳಲ್ಲ. ತಂದೆ ತಾಯಿನ ಕರೆಸಿ ಬುದ್ಧಿ ಹೇಳಿ ಫಸ್ಟ್ ವಾರ್ನಿಂಗ್ ಆದ್ರೂ ಕೊಟ್ಟು ಕಳಿಸ್ತಾರೆ. ಆದ್ರೆ ಅವ್ರಿಗೆ ಭಯ ಬರುತ್ತೆ ಇನ್ನು ಮುಂದೆ, ಓ ಇದು ತಪ್ಪಪ್ಪ, ಇಂಥ ತಪ್ಪು ಮಾಡಬಾರ್ದು, ಇಲ್ಲಾಂದ್ರೆ ಶಿಕ್ಷೆ ವಿಧಿಸಿದ್ರೆ ವರ್ಷಗಟ್ಟಲೆ ಒಳಗಿರ್ಬೇಕಾಗತ್ತಲ್ಲೋ, ಅದ್ ಯಾವ ಹುಚ್ಚು ಅಭಿಮಾನನೋ ಇದು. ಇನ್ನೊಂದು ಕಡೆ ನೆಗೆಟಿವ್ ಪೀಪಲ್ ಇದು ಹಂಗೆ ಹಿಂಗೆ ಅಂತ ಯಾರು ಏನ್ ಅನ್ಕೊಂಡ್ರ ಅವ್ರ ಹತ್ರ ನನ್ನ ನಿಂದಿಸಿ, ಇವ್ರು ಎಷ್ಟು ಬೇಕಾದ್ರೆ ನಿಂದಿಸಿ. ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರ ಜೋಕೆ ಅಲ್ವೇನೋ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಇದು ಕ್ಷಮೆ ಮಾಡುವಂತಹ ವಿಚಾರ. ಯಾರಪ್ಪ ಹೇಗಪ್ಪ ನಿನಗೆ ಫೋನ್ ಮಾಡ್ಬೇಕು ಅನ್ನಿಸ್ತು? ಯಾರು ಫಸ್ಟ್ ಟೈಮ್ ಮಾತಾಡ್ತಾ ಇದೀಯ ನೀನು? ಹಾ ಸರ್, ಫಸ್ಟ್ ಟೈಮ್ ಮಾತಾಡ್ತೀನಿ. ಎಷ್ಟು ವಯಸ್ಸು ನಿನ್ಗೆ? ನಂಗೆ ಈಗ ಜಸ್ಟ್ 21. ಏಯ್ ಅಮಾಶೆ ಮಾಡ್ಬೇಡ ನೀನು, ನಿನ್ನ ಮೆಚುರಿಟಿ ನೋಡಿದ್ರೆ 33 ವರ್ಷದ ವಯಸ್ಸಿನ ತರ ಮಾತಾಡ್ತಿದ್ಯ ನೀನು. ಸರ್ ಇಲ್ಲ ಸರ್, ನಂಗೆ 21 ಸರ್, ನಾನು ಇಂಜಿನಿಯರಿಂಗ್ ಥರ್ಡ್ ಇಯರ್ ನಲ್ಲಿ ಓದ್ತಾ ಇದ್ದೀನಿ ಸರ್. ಏಯ್ ಇಷ್ಟು ಚಿಕ್ಕ ವಯಸ್ಸಿಗೆ ಏನು ಮೆಚುರಿಟಿ ಇದೆಯೋ ನಿನ್ಗೆ? ನಿಮ್ ವಯಸ್ಸಿಗೆ ನಮ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ ತಂದೆ. ಇಲ್ಲ ಸರ್, ನಾವು ಓದಿದ್ದೀವಿ. ರಾಮಕೃಷ್ಣ ಹೆಗಡೆ ಅವರು ಹೋರಾಟಗಳನ್ನ ಮಾಡಿದ್ದಾರೆ, ದೇವೇಗೌಡರು ಹೋರಾಟಗಳನ್ನ ಮಾಡಿದ್ದಾರೆ, ಅವ್ರಿಗೂ ಅಪೋಸ್ ಗಳು ಆಗಿದೆ ಸರ್. ಆದ್ರೆ ಇಷ್ಟು ಕೀಳುಮಟ್ಟಿಗೆ ಯಾರು ಮಾಡಿಲ್ಲ ಸರ್. ಅವ್ರು ಒಳ್ಳೆ ಕಾರ್ಯಕ್ಕಾಗಿ ಮಾತಾಡುವಾಗ ಇಷ್ಟು ಕೀಳುಮಟ್ಟಿಗೆ ಮಾತಾಡೋದು, ನಾನು ಸಹ ಸುಮ್ಮನೆ ಕೂತಿದ್ದೆ ಸರ್ ಮಣ್ಣಿತನ. ನಿನ್ನೆ ಅದು ನೀವು ಹಾಕಿದ ವಿಡಿಯೋ ನೋಡಿದ್ಮೇಲೆ ಇದು ದಿಸ್ ಇಸ್ ಇದನ್ನ ಸಹನ್ ಮಾಡ್ಲಿಕ್ಕೆ ಯಾರ ಕಡೆಯಿಂದ ಶಕ್ಯವಿಲ್ಲ ಸರ್, ಲಿಟ್ರಲಿ. ಆಯ್ತು ಬಿಡ ಪಾಪ, ಎಷ್ಟು ಪ್ರೆಷರ್ ಇದೆ ಗೊತ್ತಾ ಪೊಲೀಸ್ ಇವಾಗ? ನೀನ್ ಗೊತ್ತಾ ಎಷ್ಟು ಪ್ರೆಷರ್ ಇದೆ ಅಂದ್ರೆ, ಈ ಶತಮಾನದಲ್ಲೇ ಯಾರು ಇಷ್ಟು ಪ್ರೆಷರ್ ನೋಡಿಲ್ಲ ಪೊಲೀಸ್. ಅಂತ ಪ್ರೆಷರ್ ಇದೆ ಈ ಟೈಮಲ್ಲಿ. ನಾವು ಈ ಕರೋನಾ ಟೈಮಲ್ಲಿ ಕೋಆಪರೇಟ್ ಮಾಡೋಣ, ಈ ಜೂಜ್ ಗೀಜ್ ತೆಗೆಯೋಣ. ನಮಗ್ ಗೊತ್ತಿರೋದೇನೋ, ನಮಗ್ ಮೆಡಿಕಲ್ ಫೀಲ್ಡ್ ಅಷ್ಟು ಗೊತ್ತಿಲ್ಲ. ನಮಗೆ ಯಾವ ರೀತಿ ಜನಕ್ಕೆ ಉಪಕಾರ ಮಾಡೋಣ, ಹಣ ಖರ್ಚು ಮಾಡಿ ಅನ್ನದಾನ ಮಾಡೋಣ ಅಂದ್ರೆ, ನಾವು ಜ್ಞಾನದ ಸರಸ್ವತಿ ಮಕ್ಕಳು ಯಾವ ರೀತಿ ಮಾಡೋಣ ಅಂದಾಗ ಕಣ್ಣಿಗೆ ಬಿದ್ದಿದ್ದು ಈ ಆನ್ಲೈನ್ ಗೇಮ್ಸ್. ಇದರಿಂದ ಜನಗಳ ಹಣ ಉಳಿಸೋದು ಒಂದು ದಾನ ಕೊಟ್ಟಂಗಲ್ಲೇನೋ, ಜನಗಳು ಕಳ್ಕೊಳ್ಳೋ ಹಣನ ಉಳಿಸೋದು ಕೂಡ ಒಂದು ದಾನ ಕೊಟ್ಟಂಗಲ್ವಾ ಅವ್ರಿಗೆ? ಅದಕ್ಕೋಸ್ಕರ ಈ ಹೋರಾಟಕ್ಕೆ ಇಳಿದ್ರೆ ನಾನು 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 ಅನ್ನದಾನ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದ್ರೆ ಹೆಂಗೆ? ಇನ್ನೇನ್ ನನಗೆ ಭಗತ್ ಸಿಂಗ್ ಒಬ್ಬನೇ ಜ್ಞಾಪಕ ಬಂದಿದ್ದು. ಏನು ಭಗತ್ ಸಿಂಗ್ ಜ್ಞಾಪಕ ಬಂದ ಏನಂದ್ರೆ, ಆ ಯಂಗ್ ಹುಡುಗ ನಿನ್ ವಯಸ್ಸು ಏನೋ ಬ್ರಿಟಿಷರ್ನ ಎದುರಿಸಿ ನಿಂತ್ಕೊಂಡ ಅಡ್ಮಿನಿಸ್ಟ್ರೇಟಿವ್ ಫೋರ್ಸ್. ಈ ಬ್ರಿಟಿಷ್ ಅನ್ನ ಎದುರು ನಿಂತ್ಕೊಂಡ ಇವ್ರು ಯಾವ ಲೆಕ್ಕ ಅಂತ ದೃಢ ಮನಸ್ಸು ಮಾಡ್ಕೊಂಡ್ಬಿಟ್ಟ ಅವ್ರ ಹತ್ರ. ದೃಢವಾಗ್ಬಿಟ್ಟ ಇವ್ರು, ಅಂದಷ್ಟು ದೃಢವಾದ. ಈ ದೇವ್ರು ಗಿಂತ ಹೆಚ್ಚು ಇಲ್ಲ, ಸತ್ಯಕ್ಕಿಂತ ಹೆಚ್ಚು ಇಲ್ಲ ಅನ್ನೋ ಭಾವನೆಗಳು ಹುಟ್ಟುತ್ತಾ ಬಂದವು. ಕಂಟಿನ್ಯೂ ಮಾಡ್ದ, ಅವರೆಲ್ಲ ಆಡ್ ಬರೋದು ನಿಂತೋಯ್ತು. 5ನೇ ತಾರೀಕು 4ನೇ ತಾರೀಕೆ ನಿಂತೋಯ್ತು ಆಡ್ ಬರೋದು. ಆದ್ರೂ ಇವರ ಅಟ್ಟಹಾಸ 13ನೇ ತಾರೀಕುವರೆಗೂ ನಡೀತು. 13ನೇ ತಾರೀಕು ಆದ್ಮೇಲೆ ಹುಚ್ಚಾಟಗಳು ಅಂದ್ರೆ ಫುಲ್ ಫೇಸ್ಬುಕ್ ಅಲ್ಲಿ ಆ ಚೇಂಜ್ ಮಾಡೋದು. 10ನೇ ತಾರೀಕುವರೆಗೂ ಎಂತ ವಿಕೃತಗಳೆಲ್ಲ ತೋರಿಸ್ಬಿಟ್ರು. ಮತ್ತೆ 14ನೇ ತಾರೀಕು ನಂತರ ಕಡಿಮೆ ಆಯ್ತು. ಆದ್ರೆ ಇವರ ಹುಚ್ಚಾಟಗಳಿಗೆ ಹಿಂಪಡೆಯುವುದಾಗ್ಲಿ, ತಪ್ಪೊಪ್ಪುವುದಾಗ್ಲಿ, ತಪ್ಪೊಪ್ಪಿಸುವುದಾಗ್ಲಿ, ಇದು ಇವರಲ್ಲಿ ಕಾಣ್ಲಿಲ್ಲ. ಈ ಮುಂದೆ ಯಾರಾದ್ರೂ ನಿಮ್ಮಂತವ್ರು ಎದ್ದು ನಿಂತ್ಕೊಂಡ್ರೆ ಅವ್ರ ಗತಿ ಏನಾಗ್ಬೋದು ಅನ್ನೋ ಭಾವನೆಗೆ ಈ ಹೆಣ್ಣ ವಿಚಾರ ಮಾತ್ರ ಇವರಿಗೆ ಇವಾಗ ಮುಂದುವರಿತಾ ಇದೆ. ಮಿಕ್ಕಿರೋದೆಲ್ಲ ರಮ್ಮಿ ವಿರುದ್ಧ ಹೋರಾಟ ಸಾಕ್ತಾನೆ ಇದೆ, ಇನ್ನು ಅನೇಕ ಜೂಜುಗಳ ವಿರುದ್ಧ ಸಾಕ್ತಾ ಇದೆ.
ಇದು ಈ ಹೆಣ್ಣಿನ ವಿಚಾರದಲ್ಲಿ ಮಾತ್ರ ಈ ಅಭಿಮಾನಿ ಸಂಘ ಉತ್ತರಿಸಲೇಬೇಕು, ಉತ್ತರಿಸಲೇಬೇಕು ಸರ್ಕಾರಕ್ಕೆ. ಅಹೋರಾತ್ರನಿಗೆ ಬೇಡ, ಅಹೋರಾತ್ರನ ಮುಖ ಕೂಡ ನೋಡಬೇಡಿ ನೀವು, ಅಹೋರಾತ್ರನ ಹೆಸರು ಎತ್ತಬೇಡಿ. ಕರ್ನಾಟಕದ ಜನತೆಗೆ, ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಉತ್ತರಿಸಲೇಬೇಕು. ಅಭಿಮಾನಿ ಸಂಘಗಳಿರುವವರಿಗೆಲ್ಲಾನು ಒಂದು ಜಾಗೃತಿ ಕೂಡ ಆಯ್ತಿದ್ದು, ತಮ್ಮ ಅಭಿಮಾನಿ ಸಂಘಗಳಲ್ಲಿ ಎಲ್ಲರಿಗೂ ಅನೌನ್ಸ್ ಮಾಡಿ ಇಂತ ಅವಾಚ್ಯ ಶಬ್ದಗಳನ್ನ ಬಳಸಬಾರ್ದೆಂದು. ಯಾಕೋ ನೀನು ಫೋನ್ ಮಾಡಿದೆ, ಒಳಗಡೆ ಇರೋ ಮಾತುಗಳನ್ನೆಲ್ಲ ಎಳೆದು ಬಿಡ್ತಾ ಇದೀಯಾ ಕಣ ನೀನು? ಸರ್ ಮನಸ್ಸು ತಡಿಲಿಲ್ಲ ಸರ್, ನಿಮ್ಗೆ ಫೋನ್ ಮಾಡ್ಲೇಬೇಕಂತ ಅನಿಸ್ತಿತ್ತು. ನಿನ್ನೆಯಿಂದ ನಾನು 3 ಸಾರಿ ಟ್ರೈ ಮಾಡಿದೆ ಸರ್, ಇವತ್ತು ನೀವು ಕಾಲ್ ರಿಸೀವ್ ಮಾಡಿದ್ರಿ. ಇಟ್ ವಾಸ್ ಮೈ ಲಕ್, ನನ್ನ ಲಕ್. ಆಯ್ತು ಬಂಗಾರ, ಒಳ್ಳೇದಾಯ್ತು ಸರ್. ಇದು ಜಸ್ಟ್ ಬಿಗಿನಿಂಗ್ ಅಂತ ಮಾಡೋಣ ಸರ್, ರಮ್ಮಿಯಿಂದ ಹೇಳುದು ಇನ್ ಮುಂದೆ. ನಾಳಿನ ಬಗ್ಗೆ ಅಹೋರಾತ್ರನಿಗೆ ಗೊತ್ತಿಲ್ಲ, ನಿನ್ನೆಯ ಬಗ್ಗೆ ಚಿಂತೆ ಇಲ್ಲ, ಇಂದು ಏನೇನು ಕಣ್ಣಿಗೆ ಬೀಳುತ್ತೋ ಅದ್ರೆಲ್ಲದ್ರ ಬಗ್ಗೆ ನಿಮ್ ಮುಂದೆ ಇಡ್ತಾ ಹೋಗ್ತಾನೆ. ನಿಮಗೂ ಇಷ್ಟೇ ಹೇಳೋದು, ನಮ್ಮೆಲ್ಲರಿಗೂ ರಾಜರು ಜನ, ನಮ್ಮೆಲ್ಲರಿಗೂ ದೇವರು ಜನ. ಜನಕ್ಕಿಂತ ದೊಡ್ಡವರು ಯಾರು ಇಲ್ಲ. ಅದೇನಾದ್ರೂ ದೊಡ್ಡದಿದ್ರೆ ಪರ್ಜನ್ಯ ಇದೆ. ಪರ್ಜನ್ಯ ಅಂದ್ರೆ ಮೋಡ, ಮೋಡ ಅಂದ್ರೆ ನೀರು ಬರೆಸುವಂತಹ ಮಳೆ, ಮಳೆಯಿಂದಾನೆ ಬೆಳೆ, ಬೆಳೆಯಿಂದ ನಾವು. ಆದ್ರೆ ಆ ಜನಕ್ ಮುಂದೆ ಏನಿದ್ರು ಹಂಚ್ಕೋತಾನೆ ಹೋಗ್ತಾನೆ, ಅವ್ರ ಹತ್ರ ಕಂಟಿನ್ಯೂಸ್ ಹಂಚ್ಕೋತಾನೆ. ಸರ್ ಇದು ಬರೀ ಜನರ ದುಡ್ಡು ಉಳಿಸೋ ಕೆಲಸ ಅಲ್ಲ ಸರ್, ಇದು ದರಿದ್ರ ನಾರಾಯಣನ ಸೇವೆನೂ ಇದೆ ಸರ್ ಇದರಲ್ಲಿ. ಜನಗಳಿಗೆ ನಮ್ ಕೈಲಾದಷ್ಟು ಸೇವೆ ಮಾಡ್ತಾನೆ ಇರೋಣ, ಜನನೇ ಜನಾರ್ದನ ಅಷ್ಟೇ. ಸರ್ ಡೆಫಿನೆಟ್ಲಿ, ಧನ್ಯವಾದ ಕಣ ಅಹೋರಾತ್ರ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.